ವಸ್ತಿ ಶಾಲೆಯ 19 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕಿರುವುದು ಖಾತ್ರಿಯಾಗಿದೆ 8 9 ಮತ್ತು 10ನೇ ತರಗತಿಯ 19 ವಿದ್ಯಾರ್ಥಿಗಳಲ್ಲಿ ಸೋಂಕು ದೃಢವಾಗಿದೆ ಕೊಡಗಿನ ಅಲ್ಲೂರು ಸಿದ್ದಾಪುರದ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ಇದು ಇನ್ನೂ ಕೂಡ 135 ವಿದ್ಯಾರ್ಥಿಗಳ ಕೋವಿಡ್ ಟೆಸ್ಟ್ ರಿಪೋರ್ಟ್ ಬರೋದು ಬಾಕಿ ಇದೆ ಆನಂತರದಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅನ್ನೋದು पक्का आगते सद्य 8 9 10ने तरगतिया 19 विद्यार्थिगळल्ली कोरोना सोंकिरोदु खात्रियागिदे अदु कूड कोडगिन अल्लूरु सिद्धापुर मुरारजी देसाई वस्ति शालेयोंदरल्ले 19 प्रकरणगळु वरदियागिरोदु सद्य कोविड प्रकरणगळु अल्लल्ली एरिके काण्ता इरोदन्न गमनिसबहुदागिदे वस्ति शालेगळल्लिरबहुदु अथवा मेडिकल कॉलेजगळल्लिरबहुदु इंथ कडेगळल्ली हेच्चु कोरोना गुर्त का गमन के बरता है बगे माहिती को नम प्रतिनिधि मल्लिकार्जुन मल्लिकार्जुन 19 विद्यार्थी कोरोना सोंकु अंद्रे कोविड प्रोटोकॉल ना सरियागी फॉलो मारता इल्वा वस्ति शालेयल्ली ಖಂಡಿತವಾಗಿಯೂ ದಿವ್ಯಜ್ಯೋತಿ ಕೊಡಗು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಕೂಡ ಕಳೆದ ಒಂದು ವಾರದಿಂದ ಹೆಚ್ಚಾಗ್ತಿದೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮತ್ತು ವಸ್ತು ಶಾಲೆಗಳಲ್ಲೇ ಅತ್ಯಂತ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಕಳೆದ ವಾರವಷ್ಟೇ ಮಡಿಕೇರಿ ಸಮೀಪದಲ್ಲಿರತಕ್ಕಂಥ ಕೊಡಗು ವಿದ್ಯಾಲಯದಲ್ಲೇ ಒಂದು 11 ಮಕ್ಕಳಿಗೆ ಈ ಒಂದು ಕಂಡು ಬಂದಿತ್ತು ಕೋವಿಡ್ ಪ್ರಕರಣಗಳು ಅದಾದ ನಂತರ ಇದೀಗ ಆಲೂರು ಸಿದ್ದಾಪುರದಲ್ಲಿ ವಸತಿ ಶಾಲೆಯಲ್ಲಿ ಇರತಕ್ಕಂಥ ಒಂದು 28 ಮಕ್ಕಳುಗಳು ಕೂಡ ಕಂಡು ಬರ್ತಕ್ಕಂಥದ್ದು ಯಾಕಂದ್ರೆ ಅಲ್ಲಿರತಕ್ಕಂಥ ಮಕ್ಕಳುಗಳಿಗೆ ಸೋಷಿಯಲ್ ಡಿಸ್ಟೆನ್ಸ್ ಇರಬಹುದು ಮಾಸ್ಕ್ ಇರಬಹುದು ಇದು ಯಾವುದು ಕೂಡ ಅಲ್ಲಿರತಕ್ಕಂಥ ಸಿಬ್ಬಂದಿ ವರ್ಗದಲ್ಲಿರಬಹುದು ಶಾಲೆ ವ್ಯವಸ್ಥಾಪಕರು ಕೂಡ ಅದನ್ನ ಕಡ್ಡಾಯವಾಗಿ ಪಾಲಿಸ್ತಾ ಇಲ್ಲ ಹೀಗಾಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸ್ಫೋಟ ಹೆಚ್ಚಾಗ್ತಿದೆ ದಿವ್ಯಜ್ಯೋತಿ ಸದ್ಯ ಈ ಮಕ್ಕಳ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಬರಿ 135 ವಿದ್ಯಾರ್ಥಿಗಳು ಅಷ್ಟೇನಾ ಅವರ ರಿಪೋರ್ಟ್ ಅಷ್ಟೇ ಬರೋದು ಬಾಕಿ ಇರೋದ ಅಲ್ಲ ಈಗಾಗಲೇ ಶಾಲೆಯಲ್ಲಿ ಇರತಕ್ಕಂತ 210 ಮಕ್ಕಳಿಗೂ ಒಂದಷ್ಟು ಇರತಕ್ಕಂತದ್ದು ಅದರಲ್ಲಿ 75 ವಿದ್ಯಾರ್ಥಿಗಳಿಗೆ ಈಗಾಗಲೇ ಟೆಸ್ಟ್ ಮಾಡಲಾಗಿದೆ ಆದ್ರೆ ಬಂದಿರತಕ್ಕಂತದ್ದು ಮಾತ್ರ ಒಂದು 28 ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ಪಾಸಿಟಿವ್ ಬಂದಿದೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಏನಿದೆ ಅದನ್ನ ನಾಳೆ ಬರಲಿಕ್ಕೆ ವರದಿ ಏನಿದೆ ಅದು ಬರಲಿಕ್ಕೆ ಕಾಯ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಕೂಡ ಇದ್ದೀವಿ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ವಸ್ತಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ ನವೋದಯ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳಿಗೆ ಸೋಂಕು ಇರೋದು ದೃಢವಾಗಿದೆ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯಲ್ಲಿರುವ ನವೋದಯ ವಸ್ತಿ ಶಾಲೆ ಇದು ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನು ನಡೆಸಲಾಗಿದೆ 10 ದಿನಗಳ ಕಾಲ ನವೋದಯ ಶಾಲೆಯನ್ನ ರೂಲ್ ನ ಪ್ರಕಾರವಾಗಿ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ನವೋದಯ ಶಾಲೆಯ ವಸ್ತಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಎಲ್ಲಾ ವಸ್ತಿ ಶಾಲೆಗಳಲ್ಲೂ ಕೂಡ ಈಗ ಸೋಂಕು ಹೆಚ್ಚಾಗ್ತಾ ಇರೋದನ್ನ ಗಮನಿಸಬಹುದು ಸದ್ಯ ದಾವಣಗೆರೆ ಜಿಲ್ಲೆಯ ವಸ್ತಿ ಶಾಲೆಯೊಂದರಲ್ಲಿ ನಾಲ್ವರಿಗೆ ಕೊರೋನಾ ಸೋಂಕಿರೋದು ದೃಢವಾಗಿದೆ ನವೋದಯ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳ ಸೋಂಕಿನ ದೃಢತೆ ಕಂಡುಬಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ ಅವರ ರಿಪೋರ್ಟ್ ಬರೋದು ಬಾಕಿ ಇದೆ ಈಗ ಸದ್ಯ 10 ದಿನಗಳ ಕಾಲ ನವೋದಯ ಶಾಲೆಯನ್ನ ಸೀಲ್ ಡೌನ್ ಮಾಡಲಾಗಿದೆ ಈ ಅವಧಿಯಲ್ಲಿ ಆ ಒಂದು ಶಾಲೆಯನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳುವಂತದ್ದು ಇಡೀ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಟೆಸ್ಟ್ ಗಳನ್ನು ಮಾಡ್ಕೊಳ್ಳೋದು ಇದೆಲ್ಲವನ್ನೂ ಕೂಡ ಮಾಡಲಾಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ದಾವಣಗೆರೆ ಜಿಲ್ಲೆಯ ವಸ್ತಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಖಂಡಿತವಾಗ್ಲೂ ದಿವ್ಯಜ್ಯೋತಿ ಅದರಲ್ಲೂ ನರ್ಸಿಂಗ್ ಆಗಿರಬಹುದು ಮತ್ತೆ ಮೆಡಿಕಲ್ ಕಾಲೇಜ್ ಮತ್ತೆ ವಸತಿ ಶಾಲೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಬೇಕನ್ನುವಂತ ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಆರೋಗ್ಯ ಇಲಾಖೆ ಕೂಡ ಕಳೆದ 10 ದಿನಗಳಿಂದಲೂ ಕೂಡ ಕೋವಿಡ್ ಟೆಸ್ಟ್ ಕೂಡ ವಿದ್ಯಾರ್ಥಿಗಳಲ್ಲಿ ಮಾಡ್ತಾ ಇತ್ತು ಆದ್ರೆ ಈ ಕೋವಿಡ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಬಳಿ ಇರುವಂತಹ ನವೋದಯ ಶಾಲೆಯಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ಒಂದು ಕೋವಿಡ್ ಪಾಸಿಟಿವ್ ಇದೆ ಅನ್ನುವಂತಹ ವರದಿ ಕೂಡ ಇವತ್ತು ಬಂದಿರುವಂತದ್ದು ಹಿನ್ನೆಲೆಯಲ್ಲಿ ಶಾಲೆಯಲ್ಲಿರುವಂತಹ 25 ಜನ ಸಿಬ್ಬಂದಿಗಳು ಸೇರಿ ಮತ್ತೆ 550 ಮಕ್ಕಳಿಗೆ ಒಂದು ಕೋವಿಡ್ ಟೆಸ್ಟ್ ಕೂಡ ಮಾಡಿರುವಂತದ್ದು ಆ ಪಾಸಿಟಿವ್ ಬಂದಂತಹ ವಿದ್ಯಾರ್ಥಿಗಳನ್ನ ಸರ್ಕಾರಿ ಕೋವಿಡ್ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಬಿಡ್ತಾ ಇರುವಂತದ್ದು ಈಗ ಸರ್ವೇಕ್ಷಣ ಅಧಿಕಾರಿ ಆದಂತಹ ರಾಘವನ್ ಅವರು ಕೂಡ ಹೇಳಿರುವಂತದ್ದು ವಿದ್ಯಾರ್ಥಿಗಳಿಗೆ ಅಂದ್ರೆ ಹೆಚ್ಚಿನದಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಕೋವಿಡ್ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಇನ್ನು ಹೆಚ್ಚಿನದಾಗಿ ಚಿಕಿತ್ಸೆ ಒಳಪಡಿಸ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಹೇಳಿರುವಂತದ್ದು ದಿವ್ಯಜ್ಯೋತಿ ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ